ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ 22ನೇ ವರ್ಷದ ಭಜನಾ ಕಮಟ ಪ್ರಯುಕ್ತ ಪ್ರಾರ್ಥನಾ ಸಮಾವೇಶ ಸಂಪನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಪರಮ ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದಗಳೊಂದಿಗೆ 22ನೇ ವರ್ಷದ ಸಂಕ್ಷಿಪ್ತ ಭಜನಾ ಕಮ್ಮಟ 2020 ಇದರ ಪ್ರಾರ್ಥನಾ ಸಮಾವೇಶ ಇದೇ ಅಕ್ಟೋಬರ್ ದಿನಾಂಕ 3ರಂದು ಬೆಳಿಗ್ಗೆ ಗಂಟೆ 9:30ರಿಂದ ಮಧ್ಯಾಹ್ನದವರೆಗೆ ಭಜನೆ ಪ್ರವಚನ ಸಭಾ ಕಾರ್ಯಕ್ರಮಗಳೊಂದಿಗೆ ಸಮಾಪನ ಕಂಡಿತು. ಸಮಾರಂಭದಲ್ಲಿ ಶ್ರೀಧಾಮ ಮಾಣಿಲದ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಶಿವಪಂಚಾಕ್ಷರಿ ಸಂಕೀರ್ತನೆಯನ್ನು ಮಾಡಿ ಆಶೀರ್ವಚನವನ್ನು ನೀಡಿದರು. ಶ್ರೀ ಗಣೇಶ್ ಅಮೀನ್ ಸಂಕಮಾರ್ ವಿಶೇಷ ಶುಭ ಸಂದೇಶ ನೀಡಿದರು. ಸಮಾರಂಭದ ಅಧ್ಯಕ್ಷೀಯ ಪೀಠದಿಂದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡುತ್ತಾ, ಜೀವನದಲ್ಲಿ ಕೆಲವೊಮ್ಮೆ ಪರಿವರ್ತನೆಗಾಗಿ ಸವಾಲುಗಳು ಎದುರಾಗುತ್ತವೆ. ಈ ಬಾರಿಯ ಕೊರೋನಾ ಸಂಕಷ್ಟ ಭಜನಾ ಕಮಟದಲ್ಲಿ ಆನ್ಲೈನ್ ಮೂಲಕ ವಿಶ್ವದ ವಿವಿಧ ಭಾಗಗಳಿಂದ ಜನರು ಭಾಗವಹಿಸುವಂತಾಗಿದೆ. ಮುಂದೆ ಭಜನಾ ಕಮ್ಮಟವನ್ನು ಆನ್ಲೈನ್ ಮೂಲಕ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಕಮ್ಮಟದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಚಿಂತನೆಯನ್ನು ಮಾಡಲಾಗುವುದು ಎಂದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಮತಿ ಮನೋರಮಾ ತೋಳ್ಪಡಿತಾಯ, ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ, ಉಪ್ಪುಂದ ರಾಜೇಶ್ ಪಡಿಯಾರ್ ಭಾಗವಹಿಸಿದ್ದರು. ವರ್ಷವು ಅದ್ಧೂರಿಯಾಗಿ ಜರುಗುತ್ತಿದ್ದ ಸಮಾವೇಶ ಈ ಬಾರಿ ಕೊರೋನಾ ಕಾರಣದಿಂದಾಗಿ ಸಂಕ್ಷಿಪ್ತವಾಗಿ ಸರ್ಕಾರಿ ಆದೇಶಕ್ಕನುಗುಣವಾಗಿ ಅಂತರ ಕಾಯ್ದುಕೊಂಡು ಸೀಮಿತ ಶಿಬಿರಾರ್ಥಿಗಳ ಒಗ್ಗೂಡುವಿಕೆಯಲ್ಲಿ ಸಮಾರಂಭ ಜರುಗಿತು. ಶ್ರೀ ಸೀತಾರಾಮ ತೋಳ್ಪಡಿತಾಯ, ಡಾಕ್ಟರ್ ಎಲ್ಎಚ್ ಮಂಜುನಾಥ್, ಶ್ರೀ ಜಯರಾಮ ನೆಲ್ಲಿತ್ತಾಯ, ಶ್ರೀ ಭುಜಬಲಿ, ಶ್ರೀ ವೀರುಶೆಟ್ಟಿ ಮೊದಲಾದವರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಸ್ವಾಗತಿಸಿ ಶ್ರೀಮತಿ ಮಮತಾ ರಾವ್ ಧನ್ಯವಾದ ಸಮರ್ಪಿಸಿದರು. ಚಲನಚಿತ್ರ ವರದಿ ವೆಂಕಟೇಶ್ ಪೆಂಡೆ.